ಮಕ್ಕಳಿಗೆ ಅಭ್ಯಾಸ ಆಗೋಗುತ್ತೆ. ಆ ಸಂಬಂಧದಲ್ಲಿ ಯಾವುದೇ ರೀತಿಯ ಒಂದು ವಿಸ್ಮಯ ಇರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಆ ವಿಸ್ಮಯಗಳನ್ನು ಒಂದು ಸಂಬಂಧದಲ್ಲಿ ತರಲಿಕ್ಕೆ ಯಾವಾಗ ನಾವು ಪ್ರಯತ್ನ ಪಡ್ತೀವೋ, ಎನಿ ರಿಲೇಷನ್ಶಿಪ್. ಇವತ್ತು ಹಿಂಗಾಗಿದೆ ಅಂದರೆ ನಾವು ನನ್ನ ಬಾಸನ್ನು ಏಕವಚನದಲ್ಲಿ ಮಾತಾಡಿಸ್ತಿದ್ದೀವಿ ಅಂತಿದ್ದೀವಿ. ಭಾಳ ಹಿಂದೆ ಏನಾಗುತ್ತೆ ಅಂದರೆ ಬಾಸ್ ಇಲ್ಲಾರ ಬೀದಿಯಲ್ಲಿ ಕಾಣಿಸಿದ್ರೆ ನಾವು ತಲೆ ರಚನೆ ಓಡೋಗ್ತಿದ್ವಿ, ನಾಳೆ ಬೆಳಿಗ್ಗೆ ಬಂದು ಅವನು ಅಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳ್ತಿದ್ದ. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಮ್ಯಾನ್ ಅವ್ರ ಮ್ಯಾನ್ ಆ್ಯಂಡ್ ವುಮನ್ ಆ ಗುಲಾಮಗಿರಿಯಿಂದ ಬದಲಾಗಿ ಸ್ನೇಹಕ್ಕೆ ಬದಲಾಗ್ತಾ ಇದೆ. ಆ ಸ್ನೇಹಕ್ಕೆ ಬದಲಾಗುತ್ತಿರುವಂಥ ಹೊರಗಿನ ಎಲ್ಲ ಸಂಬಂಧಗಳು ಬದಲಾಗಿದ್ರು ಕೂಡ ಮನೆ ಒಳಗಿನ ಸಂಬಂಧ ಬದಲಾಗಿರಲಿಲ್ಲ. ಅದನ್ನು ತಂದೆ ಮಗಳು ಅಥವಾ ಗಂಡ ಹೆಂಡತಿ ತಂದೆ ಮಗ ಈ ರೀತಿಯ ಸಂಬಂಧಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲವೋ ಅಂತ. ರಾಜೇಶ್ ಹೇಳ್ದಂಗೆ, ರಾಜೇಶ್ ಹ್ಯಾಸ್ ಬಿನ್ ಸೀಯಿಂಗ್ ಮೀ ಫ್ರಮ್ ಪಾಸ್ಟ್ ಐ ಥಿಂಕ್ 15 ಇಯರ್ಸ್ ಆಫ್ ಮೈ ಫ್ಯಾಮಿಲಿ ಲೈಫ್. ನಮ್ಮ ದಾಂಪತ್ಯದ ಮಧುರ ಗಳಿಗೆ ನಾವು ಏನು ಅವ್ರ ಎದುರೆ ಜಗಳ ಆಡ್ತೀವಿ, ಎಲ್ಲೋ ಹೋಗಬೇಕು, ಏನು ಮಾಡಬೇಕು ಎಲ್ಲ ಅಂದರೆ ಬಹಳ ಮುಕ್ತವಾಗಿರುತ್ತದೆ. ಸೊ ಹಾಗಾಗಿ ಯಾವಾಗ ಶಿ ಸ್ಟಾರ್ಸ್ ಬಿಹೇವಿಂಗ್ ಲೈಕ್ ಎ ವೈಫ್, ಹೆಂಡತಿ ಥರ ವರ್ತನೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಈ ಹೇಟ ಫ್ರೆಂಡ್ ಆಗಿದ್ದ ಹೇಳ್ತ. ನಾನು ನಿನ್ನೆ ಆಫೀಸಲ್ಲಿ ಹೇಳ್ತಿದ್ದೆ ತಮಾಷೆಯಾಗಿ, ಒಂದು ಎಲ್ಲಿದ್ದೀರಿ ಇನ್ನೊಂದು ಯಾವಾಗ ಬರ್ತೀರಿ ಅಂತ. ಇದರಲ್ಲದೆ ಮೂರನೇ ಪ್ರಶ್ನೆ ಕೇಳಿದ್ದೆ, ಅವ್ರು ಯಾರಾದ್ರೆ ಕೈ ಎತ್ಕೋಸ್ತಾರೆ. ಸೊ ಇನ್ನೊಂದು ಏನಿದೆ ಅಂದರೆ ನನ್ನ ಸೀತಾರಾಮ್ ಸರ್ ಇಲ್ಲಿದ್ದಾರೆ ಗೊತ್ತಿಲ್ಲ, ಸೀತಾರಾಮ್ ಸರ್ ಇದ್ದರೆ ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಇದೆ ನನಗೆ ಭಾಳ ನನ್ನ ಜೀವನದಲ್ಲಿ ಕಲಿತವ್ರು ಪಾಠ. ಅವ್ರು ಯಾವುದಾದ್ರು ಫಂಕ್ಷನಿಗೆ ಬರ್ತಾರೆ, ಫಂಕ್ಷನಿಗೆ ಬಂದು ಅದೇ ಪಾರ್ಟಿ ಮಾಡಿದಾಗ ಪಾರ್ಟಿಯಲ್ಲಿ ಭಾಳ ಆನಂದವಾಗಿ ನಮ್ಮ ಜೊತೆ ಇರ್ತಾರೆ. ಮಧ್ಯದಲ್ಲಿ ಒಂದು ನಿಮಿಷ ಬರ್ತೀನಿ ಅಂತೇಳಿ ಒಂದು ಹೋಗಿ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಆ ಕಡೆ ಇರೋರಿಗೆ ಹೇಳ್ತಾರೆ, ಏ ತಪ್ಪು ಮಾಡಿದೆ, ನಾನು ನೀನು ಹೇಳಿದ ಕೇಳಬೇಕಾಗಿತ್ತು, ಈ ಪಾರ್ಟಿಗೆ ಬಂದುಬಿಟ್ಟಿದ್ದೀನಿ, ದರಿದ್ರವಾಗಿದೆ ಮಾಡಿ, ಇಲ್ಲಿ ಏನೂ ಚೆನ್ನಾಗಿಲ್ಲ, ಫ್ರೆಂಡ್ಸು ಚೆನ್ನಾಗಿಲ್ಲ, ಪರಿಸರವೂ ಚೆನ್ನಾಗಿಲ್ಲ, ತಪ್ಪು ಮಾಡಿಬಿಟ್ಟೆ, ನಾನು ಬಂದು ಸಿಗಾಕೊಂಡಿದ್ದೀನಿ, ಬರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಡು. ಸೊ ಈ ಒಂದು ಫೋನ್ ಕಾಲ್ ಇದೆಯಲ್ಲ, ಅವರ ಜೀವನವನ್ನು ಭಾಳ ಸುಂದರವನ್ನಾಗಿ ನಾನು ಇದರಿಂದ ಕಂಡುಕೊಂಡ ಸತ್ಯ ಏನಂದರೆ, ಮೊನ್ನೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿದ್ದೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ನಾವು ಹೆಂಡತಿ ಫೋನ್ ಮಾಡ್ತಾರೆ ಸರ್, ಫೋನ್ ಮಾಡಿದಾಗ ಇಲ್ಲಿದ್ದೀನಿ ಕೇಳಿದ್ರೆ ಯಾವ ಮಿನಿಸ್ಟ್ರು ಬರ್ತಾರೆ, ಅಲ್ಲೆಲ್ಲ ರೋಡ್ ಸೈಡ್ ಕಾಯ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಅಂತ ಹೇಳಿದರೆ ಓಕೆ ಓಕೆ ಅಂತ ಹೇಳ್ತಾರಂತೆ. ಅದು ಬಿಟ್ಬಿಟ್ಟು ಇಲ್ಲ ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ ಅಂದರೆ ಬಾಯಿ ಬಂದ ಬಾಯಿ ಅಂದರೆ ಇವನಲ್ಲಿ ಸೊಳ್ಳೆ ಕಡಿಸ್ಕೊಂಡು ಕಷ್ಟ ಪಡ್ತಾ ಇದ್ದರೆ ಅವ್ರಿಗೆ ಭಾಳ ಖುಷಿ. ಇನ್ನು ಪಾರ್ಟಿ ಸಂತೋಷವಾಗಿದ್ದರೆ ಸುಖವಿಲ್ಲ ಅವನಿಗೆ, ಅವ್ರು ಸಂತೋಷ ಆಗಲ್ಲ, ಏನು ಸುಖ ನಮ್ಮನ್ನು ಬಿಟ್ಟು ಅವ್ನು ಸಂತೋಷವಾಗಿದೆ ಅಲ್ಲ ನನ್ನನ್ನು.